ವಿಜಯಪುರ ನಗರದ ಹೊರವಲಯದಲ್ಲಿರುವಂಥ ಹೆಟ್ಟಳ್ಳಿ ಕೃಷಿ ವಿಶ್ವವಿದ್ಯಾಲಯದ ಹತ್ತಿರ ಇರುವಂಥ ಟೋಲ್ ಪ್ಲಾಜಾದಲ್ಲಿ ದಿನನಿತ್ಯ ದಿನಕ್ಕೆ ಹೆಚ್ಚಿನ ಅಕ್ರಮಗಳು ಎಸ್ತಾ ಇದ್ದಾರೆ. ಅಲ್ಲಿರುವಂಥ ಸಿಬ್ಬಂದಿಗಳು ನಮ್ಮ ಎಲ್ಲ ವಾಹನ ಚಾಲಕರಿಗೂ ಮತ್ತು ಮಾಲೀಕರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವುದು ಕಂಡು ಬರ್ತಾ ಇದೆ. ಆ ಟೋಲ್ ಪ್ಲಾಜಾವನ್ನು ಕೂಡಲೇ ಸ್ಥಳಾಂತರಿಸಬೇಕೆಂದು ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಅಲ್ಲಿ ಇರುವಂಥ ಸಿಬ್ಬಂದಿ ಗುಂಡಾ ವರ್ತನೆಯನ್ನು ಹೆಚ್ಚುತ್ತಾ ಇದೆ. ಆ ಸಿಬ್ಬಂದಿಯನ್ನು ಕೂಡಲೇ ವಜಾ ಮಾಡಬೇಕು ಮತ್ತು ಆ ಟೋಲ್ ಪ್ಲಾಜಾದ ಎಲ್ಲ ಮ್ಯಾನೇಜರ್ಗಳನ್ನು ವರ್ಗಾವಣೆ ಮಾಡಬೇಕೆಂದು ನನ್ನ ಬೇಡಿಕೆಯಾಗಿದೆ. ಏಕೆಂದರೆ ಟೋಲ್ ಪ್ಲಾಜಾದಲ್ಲಿ ಇರುವಂಥ ಸಿಬ್ಬಂದಿ ಯಾರೂ ಕೂಡ ಸುಸಕ್ಷಿತರಿಲ್ಲ. ಅವರು ನಾವು ಬಸವನ ಬಾಗೇಡಿ ಪಟ್ಟಣದಿಂದ ಈ ಟೋಲ್ ಪ್ಲಾಜಾದ ರಸ್ತೆಯ ಮೇಲೆ ಬಂದರೆ ಕೇವಲ 16 ಕಿಲೋಮೀಟರ್ ನಾವು ರಸ್ತೆಯನ್ನು ಉಪಯೋಗ ಮಾಡ್ತೇವೆ. ಆದರೆ ನಮ್ಮಿಂದ 120 ರೂಪಾಯಿ ಅಪ್ ಆ್ಯಂಡ್ ಡೌನ್ ಹಣವನ್ನು ಸುಲಿಗೆ ಮಾಡ್ತಾ ಇದ್ದಾರೆ. ನಾವು ಕೇವಲ 16 ಕಿಲೋಮೀಟರ್ ಈ ರಸ್ತೆಯನ್ನು ಉಪಯೋಗ ಮಾಡಿದರೂ ಕೂಡ ನಮಗೆ ಹೆಚ್ಚಿನ ಹೊರೆ ನಮ್ಮ ಎಲ್ಲ ಗ್ರಾಹಕರ ಮೇಲೆ ಆ ಟೋಲ್ ಪ್ಲಾಜಾದವರು ಆಗ್ತಾ ಇದ್ದಾರೆ. ಕೂಡಲೇ ಈ ಟೋಲ್ ಪ್ಲಾಜಾವನ್ನು ಬಿಜಾಪುರ ನಗರದಿಂದ ಹೊರವಲಯಕ್ಕೆ 125 ಕಿಲೋಮೀಟರ್ದಲ್ಲಿ ಸ್ಥಳಾಂತರಿಸಿ ಮಾಡಬೇಕೆಂದು ನಮ್ಮ ಬೇಡಿಕೆಯಾಗಿದೆ. ಅಲ್ಲದೆ ಟೋಲ್ ಪ್ಲಾಜಾವನ್ನು ಕೂಡಲೇ ಸ್ಥಳಾಂತರಿಸಬೇಕು ಹಾಗೂ ಇಲ್ಲಿದ್ದಂಥ ಎಲ್ಲ ಸಿಬ್ಬಂದಿಯನ್ನು ವಜಾ ಮಾಡಬೇಕೆಂದು ನಮ್ಮ ಬೇಡಿಕೆ. ಶ್ರೀಕರ್ ಕೂಡ ಎಸ್ ಬಿರಾದಾರ್ ಸಂಸ್ಥಾಪಕ ಅಧ್ಯಕ್ಷರು ರಾಷ್ಟ್ರೀಯ ಬಸವ ಸಂಘ.